ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆ ಹಿನ್ನೆಲೆಯಲ್ಲಿ ಬಿಜೆಪಿಯ ಶಾಸಕ ಮುಖಂಡ ಆರ್ ಅಶೋಕ್ ದಿಢೀರಾಗಿ ರೇಡ್ ಮಾಡಿದ್ದಾರೆ. ಕಂಠೀರವ ಸ್ಟೇಡಿಯಂನಲ್ಲಿ ಏನಾಗ್ತಾ ಇದೆಯಪ್ಪ? ದಿನ ಆದರೆ ಸಾಕು, ಕನ್ನಡಪ್ರಭ ನೋಡಿದ್ರೆ ಸಾಕು, ಕಂಠೀರವ ಸ್ಟೇಡಿಯಂನ ಅವ್ಯವಸ್ಥೆ ಬಗ್ಗೆ ಸರಣಿ ಸರಣಿಯಾಗಿ ವರದಿ ಬರ್ತಾ ಇದೆಯಲ್ಲ. ಕಂಠೀರವ ಸ್ಟೇಡಿಯಂಗೆ ಏನಾಗಿದೆ ಏನಾಗಿದೆ ಅಂತ ಹೇಳಿದ್ರೆ, ಕನ್ನಡಪ್ರಭ ನಿರಂತರ ವರದಿ ಮಾಡ್ತಾ ಇತ್ತು, ಟ್ರ್ಯಾಕ್ ಗುಂಡಿ ಬಿದ್ದು ಬಿಟ್ಟಿದೆ. ಯಾವುದಾದ್ರೂ ನಾವು ರೋಡಲ್ಲಿ ಓಡ್ತಾ ಇದ್ದೀವ, ಹಳ್ಳ ತುಂಬಿರೋ ರೋಡು ಅಥವಾ ರಸ್ತೆ ಗುಂಡಿ ಇರೋ ರೋಡಲ್ಲಿ ಅನ್ನೋ ಒಂದು ಫೀಲ್ ಬರ್ತಾ ಇತ್ತು. ಕಂಠೀರವದಲ್ಲಿ ಟ್ರ್ಯಾಕ್ ಓಡ್ತಾ ಇದ್ರೆ ಕಂಠೀರವ ಕ್ರೀಡಾಂಗಣದ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅಶೋಕ್ ಅವರು. ಅವ್ರು ರೈಡ್ ಮಾಡ್ತಾರೆ ಅಂದ್ರೆ ಏನಾಯ್ತು, ಇಲ್ಲಿ ಯಾಕೆ ಈ ರೀತಿ ಆಗಿದೆ, ಇಷ್ಟೊಂದು ಹೆಮ್ಮೆಯ ಕಂಠೀರವ ಸ್ಟೇಡಿಯಂ ಅಂತ ಹೇಳಿ ಅವರ ಕಣ್ಣಿಗೆ ಅವ್ಯವಸ್ಥೆಗಳ ದರ್ಶನ ಆಗಿದೆ. ಅಲ್ಲಿ ಕಂಠೀರವ ಸ್ಟೇಡಿಯಂನ ಅವ್ಯವಸ್ಥೆಯನ್ನು ಕಂಡು ಆರ್ ಅಶೋಕ್ ಅವರು ಒಂದು ರೀತಿಯಲ್ಲಿ ಅವರು ಪರಿಶೀಲನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಏನಾಗಿದೆ ಇಲ್ಲಿ ಅಂತ ಹೇಳಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರು ಕೂಡ ಹೌದು ಕಂಠೀರವ ಸ್ಟೇಡಿಯಂಗೆ ಆರ್ ಅಶೋಕ್ ಅವರು. ಕಂಠೀರವ ಸ್ಟೇಡಿಯಂ ಪರಿಶೀಲನೆ ಮಾಡಿದ ಮೇಲೆ ಅಲ್ಲಿ ಸಾಕಷ್ಟು ಅವ್ಯವಸ್ಥೆ ಇರೋದು ಕಂಡು ಬಂದಿದೆ ಅವರಿಗೆ. ಇವರ ಜೊತೆಗೆ JDSನ MLC ಶರವಣ ಅವರು ಕೂಡ ಅಲ್ಲಿ ಹಾಜರಿದ್ದಾರೆ. ಕಂಠೀರವ ಅವ್ಯವಸ್ಥೆ ಬಗ್ಗೆ ಕನ್ನಡಪ್ರಭ ಸರಣಿ ವರದಿಯನ್ನು ಪ್ರಕಟಿಸಿತ್ತು. ಈ ವರದಿ ಪ್ರಕಾರವಾಗಿ ಕಂಠೀರವ ಸ್ಟೇಡಿಯಂ ಅಲ್ಲಿ ಒಂದಲ್ಲ ಆ ಜಿಮ್ ಅಲ್ಲಿ ಎಲ್ಲ ಹಳೆ ಎಕ್ವಿಪ್ಮೆಂಟ್ಗಳು, ಆ ಜಿಮ್ನ ಎಕ್ವಿಪ್ಮೆಂಟ್ಗಳು ಸರಿ ಇಲ್ಲ, ಅದನ್ನು ಸರಿ ಮಾಡಿ ಅಂತ ಹೇಳಿದ್ರೆ ಯಾರು ಕಿವಿಗೆ ಹಾಕೊಳ್ಳಲ್ಲ. ಟಾಯ್ಲೆಟ್ ಕಡೆ ಮುಖ ಹಾಕ್ಲಿಕ್ಕೆ ಆಗಲ್ಲ. ಆ ಟಾಯ್ಲೆಟಿಂದ ವರದಿ ಬರಲಿಕ್ಕೆ ಶುರು ಆದಮೇಲೆ ಕನ್ನಡಪ್ರಭದಲ್ಲಿ ಆ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿಬಿಡ್ತಾರೆ. ನೀಟಾಗಿ ಕ್ಲೀನ್ ಮಾಡಿದ್ರು ಕೂಡ ಆ ಟಾಯ್ಲೆಟಲ್ಲಿ ಕೆಲವೆಲ್ಲವೂ ಕೂಡ ಅದೇ ಹಳೆ ಸ್ಥಿತಿ. ನೋಡಿ ಈ ಫೋಟೋ ನೋಡಿದ್ರಲ್ಲ ನೀವು, ಪೇಪರ್ಲಿ ಒಂದು ಫೋಟೋ ಬಂತಲ್ಲ, ಈ ಫೋಟೋಲಿ ಕಥೆ ಏನು ಅಂತ ಹೇಳಿದ್ರೆ ಆ ಟ್ರ್ಯಾಕ್ ಮೇಲೆ ಬ್ಯಾರಿಕೇಡ್ ಇಟ್ಬಿಟ್ಟಿದ್ದಾರೆ. ಆ ಟ್ರ್ಯಾಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದನ್ನು ಹಾಳು ಮಾಡಬಾರದು, ಅಲ್ಲಿ ಅಥ್ಲೀಟ್ಗಳಿಗೆ ಬಹಳ ತೊಂದರೆ ಆಗುತ್ತೆ. ಆ ಥರ ಬ್ಯಾರಿಕೇಡ್ ಇಟ್ಟೋ ಇನ್ನೊಂದು ಹಾಳು ಮಾಡಿಯೋ ಆ ಟ್ರ್ಯಾಕ್ ಎಲ್ಲ ಗುಂಡಿ ಬಿದ್ದು ಹೋಗಿತ್ತು. ಈ ಪ್ರೈವೇಟ್ನವ್ರಿಗೆ ಬಾಡಿಗೆ ಕೊಟ್ಟುಬಿಡ್ತಾರೆ, ಎಷ್ಟು ಏನೋ ದೈನೇಸಿ ಪರಿಸ್ಥಿತಿ ಅನ್ನೋ ರೀತಿಯಲ್ಲಿ ಪ್ರೈವೇಟ್ನವ್ರು ಬಾಡಿಗೆ ಬರ್ತಾರೆ, ಏನಾದರೂ ಅಲ್ಲಿ ಫಂಕ್ಷನ್ ಮಾಡ್ಕೊಳ್ತಾರೆ, ಸ್ಕೂಲ್ದೇನಾದರೂ ಅಲ್ಲಿ ಸ್ಕೂಲ್ ಡೇ ಇರುತ್ತೆ ಅದು ಕೊಟ್ಟುಬಿಟ್ಟಿದ್ದೀವಿ, ಅದರಿಂದ ಬರೋ ಹಣದಲ್ಲಿ ಕಂಠೀರವ ಸ್ಟೇಡಿಯಂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಕಾರಣ ಸಿಕ್ಕಿತ್ತು. ಇದು ಎಷ್ಟು ಒಂದು ರೀತಿಯಲ್ಲಿ ಒಂದು ಬೇಜವಾಬ್ದಾರಿ ಹೇಳಿಕೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕಾಗತ್ತೆ ಈ ಸರ್ಕಾರಕ್ಕೆ. ಅಲ್ಲಿ ಅಲ್ಲಿ ಅಥ್ಲೀಟ್ಗಳು ಬರ್ತಾರೆ, ಅಲ್ಲಿ ಬಂದರೆ ಅವ್ರಿಗೆ ಓಡಲಿಕ್ಕೆ ಸರಿಯಾಗಿರೋ ಟ್ರ್ಯಾಕ್ ಇಲ್ಲ, ಒಂದು ಟಾಯ್ಲೆಟ್ ಇಲ್ಲ, ಅವ್ರು ಏನಾದರೂ ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆ ಜಿಮ್ ಇಲ್ಲ. ಇದಕ್ಕೆ ನಾವು ಅಲ್ಲಿ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಅಂತ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದೆ ಬಂತೆ ವಿನಃ ಈ ಕಡೆ ಯಾರು ಗಮನ ಕೊಡ್ತಾ ಇರಲಿಲ್ಲ. ಅಂತಹ ಕಂಠೀರವ ಸ್ಟೇಡಿಯಂಗೆ ಇದೀಗ ಆರ್ ಅಶೋಕ್ ಅವರು ಜೊತೆಗೆ JDSನ MLC ಶರವಣ ಅವರು ಅಲ್ಲಿ ವಿಸಿಟ್ ಮಾಡಿದ್ದಾರೆ, ನೋಡ್ತಾ ಇದ್ದಾರೆ. ಕನ್ನಡಪ್ರಭದಲ್ಲಿ ಏನು ವರದಿ ಬಂದಿತ್ತು ನೋಡಿ, ಇದೆ ಈ ಟ್ರ್ಯಾಕ್ನ ಗುಂಡಿ ಅಂತ ಹೇಳಿದ್ರೆ ಇದೇನೆ, ನೀವು ನೋಡ್ತಾ ಇದ್ದೀರಲ್ಲ ಟ್ರ್ಯಾಕ್ ಈ ಸ್ಥಿತಿಯಲ್ಲಿದ್ದರೆ ಅಥ್ಲೀಟಲ್ಲಿ ಹೇಗೆ ಓಡಲಿಕ್ಕೆ ಸಾಧ್ಯ? ಎಲ್ಲರೂ ಉಸೇನ್ ಬೋಲ್ಟ್ ಆಗಿಬಿಡಬೇಕು, ಎಲ್ಲರೂ ಚಾಂಪಿಯನ್ ಆಗಿಬಿಡಬೇಕು, ಒಲಿಂಪಿಕ್ಕಲ್ಲಿ ಗೋಲ್ಡ್ ಬಂದುಬಿಡಬೇಕು, ಭಾರತದಲ್ಲಿ ಒಲಿಂಪಿಕ್ ನಡೆದು ಬಿಡಬೇಕು. ಮಾತನಾಡಿದ್ದೇ ಮಾತನಾಡಿದ್ದು, ಅಥ್ಲೀಟ್ಗಳಿಗೆ ಸರಿಯಾದ ಸೌಲಭ್ಯವನ್ನೇ ಕೊಡದೆ ನೀವು ಗೋಲ್ಡ್ ತಗೊಬಂದ್ಬಿಟ್ರಪ್ಪ ಅಂತ ಹೇಳಿದ್ರೆ ಹೇಗೆ ಮಾಡಲಿಕ್ಕೆ ಸಾಧ್ಯ? ಅರ್ಷಕ್ ಅವರು ಈಗಷ್ಟೇ ಅಲ್ಲ, ಅವರು ಆರೋಗ್ಯ ಇಲಾಖೆಯಲ್ಲಿದ್ದಾಗಲೂ ಕೂಡ ಇಂಥ ವಿಚಾರಗಳಿಗೆ ಅವರು ಕೂಡ ಅಲ್ಲಿ ಚೆಕ್ ಮಾಡ್ತಾ ಇದ್ರು. ಈಗ ಟ್ರ್ಯಾಕ್ನ ದುಸ್ಥಿತಿಯನ್ನು ಕಣ್ಣಾರೆ ಕಾಣ್ತಾ ಇದ್ದಾರೆ ಅಶೋಕ್ ಅವರು. JDSನ MLC ಶರವಣ ಅವರು ಕೂಡ ಅಲ್ಲಿದ್ದಾರೆ. ಏನಾಗಿದೆ ನಮ್ಮ ಕಂಠೀರವ ಸ್ಟೇಡಿಯಂಗೆ ಅಂಥೇಳಿ ನೋಡ್ತಾ ಇದ್ದಾರೆ. ನಿರಂತರ ವರದಿ ಕನ್ನಡಪ್ರಭದಲ್ಲಿ ನೀವು ನೋಡಬಹುದಾಗತ್ತೆ. ಸಾಕಷ್ಟು ದಿನಗಳಿಂದ ಕಂಠೀರವ ಅವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನೋಡಿ, ಅಲ್ಲಿ ಕಂಠೀರವ ಕಮರ್ಷಿಯಲ್ ಆಗಿದೆಯಾ, ಗುಂಡಿ ಟ್ರ್ಯಾಕಲ್ಲಿ ಓಡಿ ಪದಕ ತರೋದು ಹೇಗೆ, ಅದೇ ಟ್ರ್ಯಾಕ್ನ ತೋರಿಸ್ತಾ ಇದ್ದೀವಲ್ಲ, ಆ ಟ್ರ್ಯಾಕ್ನ ಒಂದು ದುಸ್ಥಿತಿ ಅದು. ಇವತ್ತಿಗೂ ಯಾರೋ ರೆಡಿ ಮಾಡಬೇಕು ಅಂತ ಇಲ್ಲ, ಬರೀ ತೇಪೆ ಹಾಕೋ ಕಾಮಗಾರಿಗಳೇ. ಟಾಯ್ಲೆಟ್ ಕಡೆ ಮುಖ ಹಾಕ್ಲಿಕ್ಕಾಗಲ್ಲ, ಅಷ್ಟು ವರ್ಸ್ಟ್ ಕಂಡೀಷನಲ್ಲಿ ಕಂಠೀರವ ಟಾಯ್ಲೆಟ್ ಇದೆ. ಜಿಮ್ಮಲ್ಲಿ ಏನಕ್ಕೂ ಕೆಲಸಕ್ಕೆ ಬರದ ಅನೇಕ ಉಪಕರಣಗಳಿವೆ, ಆ ಉಪಕರಣದಲ್ಲಿ ಅಲ್ಲಿ ಎಕ್ಸಸೈಸ್ ಮಾಡಬೇಕಾಗತ್ತೆ. ಅಂದರೆ ತುಂಬ ಡೇಂಜರ್ ಅದು, ಇಂಬ್ಯಾಲೆನ್ಸ್ ಆಗಿಬಿಟ್ರೆ ಉಪಕರಣಗಳಲ್ಲಿ, ರೈಟ್ ಸೈಡ್ಗೆ ಒಂದು ರೀತಿಯಲ್ಲಿ ವೆಯ್ಟು, ಲೆಫ್ಟ್ ಸೈಡ್ಗೆ ಒಂದು ರೀತಿಯಲ್ಲಿ ವೆಯ್ಟ್ ಬಂದುಬಿಟ್ರೆ ಮಸಲ್ ಏನು ಬೇಕಾದರೂ ತೊಂದರೆ ಆಗಬಹುದು. ನೋಡಿ, ಇವೆಲ್ಲವೂ ಕೂಡ ಇದೇ ಅವ್ಯವಸ್ಥೆ ನಾವು ಹೇಳಿದ್ವಲ್ಲ, ಇದೇ ಅವ್ಯವಸ್ಥೆ. ಜಿಮ್ನ ಒಂದು ಹಣೆ ಬರಹ, ಟ್ರ್ಯಾಕಲ್ಲೇ ಇವರು ಬ್ಯಾರಿಕೇಡ್ ಇಡೋದು, ಟ್ರ್ಯಾಕನ್ನು ಹೇಗಂದ್ರೆ ಹಾಗೆ ಯೂಸ್ ಮಾಡೋದು, ಪ್ರೈವೇಟ್ ಅವ್ರಿಗೆ ಬಾಡಿಗೆ ಕೊಟ್ಟಾಗ ಅವರು ಟ್ರ್ಯಾಕನ್ನು ಹೇಗೆ ಅದನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಯಾವ ಕಾಮನ್ ಸೆನ್ಸು ಇಲ್ಲದೆ ಕಂಠೀರವ ಸ್ಟೇಡಿಯಂನ ಹಾಳು ಮಾಡಿರೋ ಪರಿ.